ಮಂಗಳೂರಿನಿಂದ ಸತೀಶ್ ಕುಂಪಳವರು ಬಂದಿದ್ದಾರಂತೆ ದಯವಿಟ್ಟು ವೇದಿಕೆಗೆ ಬರಬೇಕಂತೇಳಿ ಆಹ್ವಾನಿಸ್ತಾ ಇದ್ದೀನಿ ಅಸ್ಲಾಂ ಅಲೈಕುಂ ಮತ್ತು ಪ್ರೀತಿಯ ನಮಸ್ಕಾರ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಹದಿನೈದು ವರ್ಷಗಳ ಹಿಂದೆ ಒಂದು ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಘೋಷಣೆಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬಂತು ಆಗ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡನೇ ಬಾರಿಗೆ ನನಗೆ ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಕೂಡ ಅವತ್ತು ಲಭಿಸಿತ್ತು ಅದಾದ ಬಳಿಕ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಎರಡನೇ ಬಾರಿಗೆ ನನಗೆ ಅಧ್ಯಕ್ಷ ಸ್ಥಾನವನ್ನು ಆ ಪರಮಾತ್ಮ ದಯಪಾಲಿಸಿದ ಅದಕ್ಕಾಗಿ ಪ್ರಥಮವಾಗಿ ನಾನು ಅಲ್ಲಾಹನಿಗೆ ಸ್ತುತಿ ಅರ್ಪಿಸ್ತೇನೆ ಅಲ್ಹಮ್ದು ಈ ಒಂದು ಮೂರು ವರ್ಷದ ಎರಡು ವರ್ಷದ ಹಿಂದೆ ಅಕಾಡೆಮಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ತಕ್ಷಣ ಕೊರೋನಾ ಕೂಡ ಆಕಸ್ಮಿಕವಾಗಿ ಅದು ಬಂತು ಅದನ್ನು ಕೂಡ ನಾವು ಜೊತೆ ಜೊತೆಯಾಗಿ ಸ್ವೀಕರಿಸಿಕೊಂಡು ಅಕಾಡೆಮಿಯ ಕೆಲಸ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕಾಗಿ ಬಂತು ಆರಂಭದಲ್ಲಿ ನಾನು ಅಧ್ಯಕ್ಷನಾಗಿ ಅಹಿತಗೊಳಿಸುವ ಮೊದಲ ತಿಂಗಳಲ್ಲಿ ನಾನು ಆಗ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಅವರಲ್ಲಿ ನಾವು ಹೇಳಿದೆವು ಕಲೆ ಸಾಹಿತ್ಯ ಸಂಸ್ಕೃತಿ ವೃದ್ಧಿಯಾಗಬೇಕಾದರೆ ಇದಕ್ಕೆ ಯಾರು ದುಡಿತಾ ಇದ್ದಾರೆ ಅವರಿವತ್ತು ಊಟ ಮಾಡ್ತಾ ಇಲ್ಲ ಅವರಿಗೆ ನಾವು ಆಹಾರ ಕಿಟ್ಟು ಒದಗಿಡಿಸಬೇಕಾಗಿದೆ ಅನ್ನತಕ್ಕಂಥ ಮಾತುಗಳು ಬಂದಾಗ ಅಕಾಡೆಮಿಯಲ್ಲಿ ಆ ರೀತಿ ಕೊಡುವಂಥ ನಿಯಮ ಇಲ್ಲದೇ ಇದ್ದರೂ ಬಹುಶಃ ಸರ್ಕಾರದಿಂದ ವಿಶೇಷ ಮುತುವರ್ಜಿ ವಹಿಸ್ತಕ್ಕ ನಾವು ಬಂದ ಪ್ರಥಮವಾಗಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ವಹಿಸಿ ಸುಮಾರು ನಾನ್ನೂರು ಮನೆಗೆ ಆಹಾರ ಕಿಟ್ಟುಗಳನ್ನು ಒದಗಿಸಲಿಕ್ಕೆ ನಮಗೆ ಅವಕಾಶ ಆಯಿತು ಆ ಬಳಿಕ ಎರಡು ವರ್ಷ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೆವು ನೇರವಾಗಿ ಕಲಾವಿದರ ಅಕೌಂಟಿಗೆ ಹಣ ಮೂರು ಸ ಕಳೆದ ಬಾರಿ ಎರಡು ಸಾವಿರ ಈ ವರ್ಷ ಮೂರು ಸಾವಿರದಂತೆ ಜಮಾವಣೆ ಮಾಡತಕ್ಕಂಥದ್ದು ಅದೇ ರೀತಿಯಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಬಹಳಷ್ಟು ದುಡಿಲಿಕ್ಕೆ ನಮಗೆ ಅವಕಾಶ ಇತ್ತು ಇದರ ಜೊತೆಯಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ಇಡೀ ವಿಶ್ವದಲ್ಲಿ ನಾವು ಸುಮಾರು ಮೂವತ್ತು ನಲವತ್ತು ಲಕ್ಷ ಬ್ಯಾರಿ ಭಾಷಿಕರಿದ್ದೇವೆ ಆದರೆ ನಮಗೆ ಒಂದು ಸ್ವಂತ ಕಚೇರಿ ಸ್ವಂತ ನೆಲ ಸ್ವಂತ ಕಟ್ಟಡ ನಮಗೆ ಇರಲಿಲ್ಲ ಎಲ್ಲ ಮುಖ್ಯಮಂತ್ರಿಗಳ ಬಳಿ ನಾವು ಹೋಗ್ತಾನೇ ನಾವು ಇದ್ದೆವು ಆದರೆ ನಮಗೆ ಈ ಬಾರಿ ಮತ್ತೆ ಕೂಡ ಕೋಟ ಶ್ರೀನಿವಾಸ್ ಪೂಜಾರಿಯವರು ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯಾಗಿದ್ದಂಥ ಸಂದರ್ಭದಲ್ಲಿ ಸಿ ಟಿ ರವಿಯವರ ಮುಖಾಂತರ ನಮಗೆ ಒಂದು ಐದು ಕೋಟಿ ರೂಪಾಯಿ ಮೊತ್ತದ ಒಂದು ಜಮೀನನ್ನು ಮಂಜೂರು ಮಾಡಿದ್ದಲ್ಲದೆ ಆರು ಕೋಟಿ ರೂಪಾಯಿಯನ್ನು ಈ ಸರ್ಕಾರ ನಮಗೆ ಮಂಜೂರು ಮಾಡಿ ನಾವು ಭೂಮಿ ಪೂಜೆಯನ್ನು ನೆರವೇರಿಸಿ ಅಲ್ಲಿ ಭವ್ಯವಾದಂಥ ಒಂದು ಕಟ್ಟಡ ತೊಕ್ಕೋಟಿನಲ್ಲಿ ನಮ್ಮ ಕಚೇರಿ ನಿರ್ಮಾಣವಾಗ್ತಾ ಇದೆ ಸಬ್ಕೆ ಕೇ ಸಬ್ಕೆ ಸಬ್ ವಿಕಾಸ್ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನತಕ್ಕಂಥ ಮಾತೇನಿದೆ ಆ ಮಾತನ್ನು ಕರ್ನಾಟಕ ಸರ್ಕಾರ ಉಳಿಸಿಕೊಂಡದ್ದಕ್ಕಾಗಿ ಮತ್ತು ಎಲ್ಲ ಅಕಾಡೆಮಿಗಳಿಗೆ ಕೊಟ್ಟ ಹಾಗೆ ಬ್ಯಾರಿ ಅಕಾಡೆಮಿಯನ್ನು ಕೂಡ ತಾರತಮ್ಯ ಮಾಡದೆ ನಮಗೆ ಎಲ್ಲ ಅವಕಾಶಗಳನ್ನು ಕೊಟ್ಟದ್ದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ನನ್ನ ಧರ್ಮ ನನ್ನ ಇಸ್ಲಾಂ ಧರ್ಮ ಕೂಡ ಕಲಿಸಿಕೊಟ್ಟಿರುವಂಥದ್ದು ಅದನ್ನೇ ನಮಗೆ ಯಾರಾದರೂ ಕೃತಜ್ಞತೆಯನ್ನು ಸೂಚಿಸಿದರೆ ಅವರಿಗೆ ಮರಳಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆ ನೆಲೆಯಲ್ಲಿ ನಾವು ಮಾಡಿದ್ದೇವೆ ಒಂದು ಮಾತು ಮೊದಲೇ ಹೇಳಿದ್ದೆ ಅಕಾಡೆಮಿ ಅಧ್ಯಕ್ಷನಾಗಿ ಯಾವತ್ತೂ ರಾಜಕೀಯವನ್ನು ನುಸುಳಿಕೆ ನಾನು ಬಿಡುವುದಿಲ್ಲ ಅಂತ ಇಲ್ಲಿ ಕೊಟ್ಟಂಥ ಪ್ರಶಸ್ತಿಗಳಿರ್ಬೋದು ಪುರಸ್ಕಾರಗಳಿರ್ಬೋದು ಯೋಜನೆಗಳಿರ್ಬೋದು ಎಲ್ಲಿ ಕೂಡ ಒಂದು ಸಾಸಿವೆ ಕಾಳಿನಷ್ಟು ಒಂದು ರಾಜಕೀಯವನ್ನು ಇದನ್ನು ಹುಡುಕಲಿಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ ಅದು ಮಾಡಿಲ್ಲ ಅನ್ನತಕ್ಕಂಥ ಹೆಮ್ಮೆ ಕೂಡ ನನಗಿದೆ ಅನ್ನತಕ್ಕಂಥದ್ದನ್ನು ಭಾಳ ಸಂತೋಷವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಮ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಬೇರೆ ಕಳೆದ ಬಾರಿ ಬೆಂಗಳೂರಲ್ಲಿ ಮಾಡಿದೆವು ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದಾಗ ಮಡಿಕೇರಿಯಲ್ಲಿ ಮಾಡುವ ಅಂತ ಹೇಳಿ ನಮಗೆ ಸಹಕಾರವನ್ನು ರಾಜಕೀಯ ಭೇದ ಮರೆತು ನಮಗೆ ಕೊಟ್ಟಂತಹ ಈ ಕೊಡಗಿನ ಜನರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಬಹುಶಃ ನಾಸೀರ್ ಮತ್ತು ಬ್ಯಾರೀಸ್ ವೆಲ್ಫೇರ್ ಟ್ರಸ್ಟ್ನವರು ನಾವು ಮೊನ್ನೆ ಮಾಡಿದಂಥ ಬರೀ ಒಂದು ಸಮ್ಮೆ ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಒಂದು ತಿಂಗಳ ಹಿಂದೆ ನೂರೈವತ್ತು ಮಂದಿ ಭಾಗವಹಿಸಿದರು ಇಲ್ಲಿ ಎರಡು ಸಾವಿರ ಜನ ಸೇರಿಸುವಂಥ ಕಾರ್ಯಕ್ರಮದ ಯೋಜನೆಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೆವು ಆದರೆ ಕರೋನಾ ಸಂದರ್ಭ ನಮಗೆ ಸಭಾಂಗಣದ ಒಳಗೆ ಇನ್ನೂರು ಮುನ್ನೂರಕ್ಕಿಂತ ಹೆಚ್ಚು ಜನರನ್ನು ಸೇರಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಯಾರನ್ನು ಬಿಡುವುದು ಯಾರನ್ನು ಆಹ್ವಾನಿಸುವುದು ಅನ್ನತಕ್ಕಂಥ ಗೊಂದಲದಲ್ಲಿದ್ದರೂ ಕೂಡ ನಮಗೆ ಅಗತ್ಯಕ್ಕೆ ತಕ್ಕ ಹಾಗೆ ನಮಗೆ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಒಂದು ಚೊಕ್ಕವಾಗಿ ಮಾಡಿಕೊಟ್ಟಂಥ ಬ್ಯಾರೀಸ್ ವೆಲ್ಫೇರ್ ಟ್ರಸ್ಟನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ನಾಸೀರ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೆ ನ ಮುನೀರ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ನಾನು ಇದ್ದೇನೆ ಇದರ ಜೊತೆಯಲ್ಲಿ ನಮಗೆ ಇನ್ನೂ ಬಹಳಷ್ಟು ಕೆಲಸಗಳು ಮಾಡಲಿಕ್ಕಿದೆ ಈಗ ತುಳು ಕೊಂಕಣಿ ಕೊಡವ ಎಲ್ಲ ಭಾಷೆಗಳಲ್ಲಿ ಕೂಡ ವಿಶ್ವ ಸಮ್ಮೇಳನಗಳಾಗಿದೆ ಅದೇ ರೀತಿ ಇಡೀ ಇರುವ ಬ್ಯಾರಿಗಳನ್ನು ಒಗ್ಗೂಡಿಸಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೆಸರಲ್ಲಿ ಒಗ್ಗೂಡಿಸಿ ಒಂದು ವಿಶ್ವ ಬ್ಯಾರಿ ಸಮ್ಮೇಳನವು ಮಾಡಬೇಕಾಗಿದೆ ಬಹುಶಃ ಸರ್ಕಾರಕ್ಕೆ ಈ ನಮ್ಮ ಬೇಡಿಕೆಯನ್ನು ತಲುಪಿಸಲಿಕ್ಕಾಗಿ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರಿದ್ದಾರೆ ಅದೇ ರೀತಿ ನಮ್ಮ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ ಎಲ್ಲ ಗಣ್ಯರಿದ್ದಾರೆ ಅವರನ್ನೆಲ್ಲರನ್ನು ನಾನು ವಿನಂತಿ ಮಾಡ್ತಾ ಈ ಪ್ರಾಸ್ತಾವಿಕ ಈ ಭಾಷಣ ಆರಂಭವಾಗುವುದಕ್ಕಿಂತ ಮೊದಲು ನಮಗೆ ಭಾಳ ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ ನಾವಿವತ್ತು ಮೂರು ಮಂದಿಗೆ ಪ್ರಶಸ್ತಿ ಮತ್ತು ಒಂಬತ್ತು ಮಂದಿಗೆ ಪುರಸ್ಕಾರ ಅದರ ಜೊತೆಯಲ್ಲಿ ಒಂದು ಹತ್ತು ಸಾಧಕರಿಗೆ ನಾವು ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಈ ಬಾರಿಯ ಪ್ರಶಸ್ತಿಯನ್ನು ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಶ್ರೇಷ್ಠ ವ್ಯಕ್ತಿಯಾಗಿರತಕ್ಕಂಥ ಹರೆಕಳ ಹಾಜಬ್ಬರವರು ಅದೇ ರೀತಿ ಕರೋನಾ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ರೋಗಿಗಳಿಗೆ ಸೇವೆಯನ್ನು ಒದಗಿಸಿದಂಥ ಡಾಕ್ಟರ್ ಸಿದ್ದೀಕ್ ಅವರಿಗೆ ಅದರ ಜೊತೆಯಲ್ಲಿ ನಾವು ಹುಸೇನ್ ಕಾಟಿಪಾಳ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಸಾಹಿತ್ಯಗಳನ್ನು ರಚನೆ ಮಾಡಿದಂಥ ವ್ಯಕ್ತಿಗಳನ್ನು ನಾವು ಗುರುತಿಸಿ ನಾವು ಸನ್ಮಾನ ಮಾಡುವಾಗ ಇಷ್ಟು ದೊಡ್ಡ ವ್ಯಕ್ತಿಗಳು ಸರ್ಕಾರದ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಏನಿದೆ ಅದೇ ರೀತಿಯ ಒಂದು ಸರಿಸಮಾನವಾದಂಥ ಪ್ರಶಸ್ತಿಯನ್ನು ಕೊಡಬೇಕಾದರೆ ನಮಗೆ ಸರ್ಕಾರದ ವತಿಯಿಂದ ಇರತಕ್ಕಂಥ ಅತ್ಯಂತ ಗಣ್ಯ ವ್ಯಕ್ತಿಗಳು ಬೇಕು ಅನ್ನತಕ್ಕಂಥ ಒಂದು ಚಿಂತನೆಯನ್ನು ನಾವು ಮಾಡಿದಾಗ ಸನ್ಮಾನ್ಯ ಸ್ಪೀಕರ್ ಆಗಿರತಕ್ಕಂಥ ಬಸವರಾಜ್ ಹೊರಟ್ಟಿಯವರು ಈ ಒಂದು ಜನಾಂಗ ಈ ಒಂದು ಭಾಷೆ ಈ ಒಂದು ಕಲೆ ಈ ಒಂದು ಸಂಸ್ಕೃತಿ ಇದರ ಬಗ್ಗೆ ಗೊತ್ತಿರತಕ್ಕಂಥವರು ಖಂಡಿತವಾಗಿ ನಾನು ಬರ್ತೇನೆ ಯಾವುದೇ ಕಾರ್ಯಕ್ರಮ ಇದ್ದರೂ ಬರ್ತೇನೆ ಅಂತ ಹೇಳಿ ನಮಗೆ ವಿಶೇಷವಾಗಿ ಮುತುವರ್ಜಿ ವಹಿಸಿಕೊಂಡು ಬಂದರು ಎರಡನೇದಾಗಿ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಂದರು ಅವರಿಗೆ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ವೇದಿಕೆಯಲ್ಲಿರತಕ್ಕಂಥ ಎಲ್ಲರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿ ಇದರಲ್ಲಿ ವಿಶೇಷವಾಗಿ ನಮ್ಮ ಆದೂರು ತಂಗಳವರಿದ್ದಾರೆ ಒಂದೇ ಒಂದು ಮಾತು ನಾನು ಹೇಳಿ ನಾನು ನಾನು ಮುಗಿಸ್ತೇನೆ ಬಹುಶಃ ನಾನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಾಣುವಂಥ ಒಂದು ವ್ಯಕ್ತಿ ನನಗೆ ಕೊರೋನಾ ಬಂದು ಆಸ್ಪತ್ರೆಯಲ್ಲಿ ನಾನು ದಾಖಲಾದಂಥ ಸಂದರ್ಭದಲ್ಲಿ ಕೇವಲ ಹತ್ತು ಶೇಕಡ ನನ್ನ ಶ್ವಾಸಕೋಶ ಚಲಿಸ್ತದೆ ಇಡೀ ಮಾಧ್ಯಮಗಳಲ್ಲಿ ನಾನು ಇಲ್ಲಿ ಇಲ್ಲ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಬಹುಶಃ ನನ್ನ ಹೆಂಡತಿ ಅಳುತ್ತಾ ತಂಗಳವರಿಗೆ ಫೋನ್ ಮಾಡ್ತಾರೆ ಅವರಿಗೆ ಏನೂ ಆಗುವುದಿಲ್ಲ ಹುಷಾರಾಗಿ ಬರ್ತಾರೆ ಅನ್ನತಕ್ಕಂಥ ಒಂದು ಧೂವವನ್ನು ಮಾಡಿದರು ಆ ತಂಗಳವರ ದುವ ಮತ್ತು ಎಲ್ಲರ ದುವವನ್ನು ದೇವರು ಸ್ವೀಕರಿಸಿದ್ದಾರೆ ಅಂತ ಕಾಣಬೇಕು ನಾನು ಐ ಸಿ ಯಲ್ಲಿ ಹದಿನಾಲ್ಕು ದಿವಸ ನಾನು ಚೇತರಿಸಿ ಸಂಪೂರ್ಣವಾಗಿ ನಾನು ಹೋದ ನಾನು ಮರಳಿ ಬರಲಿಕ್ಕೆ ಒಂದು ಅವಕಾಶಗಳು ಕೂಡ ನಮಗೆ ಆಯಿತು ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೀ ವಲ್ಲಮರವರ ನಲವತ್ತ ಒಂದನೆಯ ನೇರ ವಂಶವಾಹಿನಿಯಲ್ಲಿ ಬಂದಂಥ ಒಂದು ಸುಪುತ್ರ ಕೂಡ ಅವರಾಗಿದ್ದಾರೆ ಇದೇ ಕೊಡಗಿನಲ್ಲಿ ಎಮ್ಮೆ ಮಾಡು ಸೂಫಿ ಶೈದ್ ಭಾಳ ಪ್ರಸಿದ್ಧವಾದಂಥ ದರ್ಗ ಲಕ್ಷಾಂತರ ಮಂದಿಯಲ್ಲಿ ಭೇಟಿ ಕೊಡ್ತಾರೆ ಆ ಸೂಫಿ ಸಂತರ ಐದನೆಯ ತಲೆಮಾರಿನ ಮೊಮ್ಮಗ ಕೂಡ ಆಗಿರತಕ್ಕಂಥ ತಂಗಳವರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬಂದಿದ್ದಾರೆ ದುವ ನೆರವೇರಿಸಲಿಕ್ಕಿದ್ದಾರೆ ಅವರ ಉಪಸ್ಥಿತಿಯನ್ನು ಕೂಡ ವಿಶೇಷವಾಗಿ ನಾವು ಗೌರವಿಸಿ ತಂಗಳವರ ಧುವಾದಿಂದ ನಮಗೆಲ್ಲರಿಗೆ ಮತ್ತಷ್ಟು ಒಳಿತಾಗಲಿ ಅಂತ ಹೇಳಿಕೊಂಡು ನಮ್ಮೆಲ್ಲರ ದೀರ್ಘಾಯುಷ್ಯಕ್ಕೆ ಆಫಿಯತೆಗಾಗಿ ನೀವೆಲ್ಲರೂ ಪ್ರಾರ್ಥಿಸಬೇಕು ಅಂತ ಹೇಳಿಕೊಂಡು ಪ್ರಾಸ್ತಾವಿಕ ತುಂಬ ಮಾತಾಡಲಿಕ್ಕಿದ್ದೆ ಗಣ್ಯರನ್ನು ಕುರಿಸಿ ಮಾತಾಡುವಂಥದ್ದು ಸಮಂಜಸ ಅಲ್ಲ ಅಂತ ಹೇಳಿ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಣ